ಶುಕ್ರವಾರದ ದಿನ ತುಂಬಾ ಜನರು ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡುತ್ತಾರೆ. ನವಗ್ರಹಗಳಲ್ಲಿ ಶುಕ್ರ ಗ್ರಹಕ್ಕೆ ಅಧಿಪತಿಯಾದ ಶುಕ್ರನು ಸಿರಿಯನ್ನ ನೀಡುತ್ತಾನೆ. ಆದ್ರೆ ಶುಕ್ರನ ಅಧಿಷ್ಠಾನ ದೇವತೆ ಶ್ರೀ ಮಹಾಲಕ್ಷ್ಮಿ. ಆದ್ದರಿಂದ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನ ಪೂಜಿಸುತ್ತಾರೆ. ಏಕೆಂದರೆ ಲಕ್ಷ್ಮೀ ದೇವಿಯನ್ನ ಪೂಜಿಸುವುದರಿಂದ ಸಿರಿ ಸಂಪತ್ತು ದೊರೆಯುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ನಿಮಗೆ ಸಾಲದ ಸಮಸ್ಯೆಗಳು ಹೆಚ್ಚಾಗಿದ್ದರೆ ನೀವು ಏನು ಮಾಡಬೇಕು ಅಂದರೆ, ಪ್ರತಿ ಶುಕ್ರವಾರ ತುಳಸಿ ಕಟ್ಟೆಗೆ ಈ ಚಿಕ್ಕ ಕೆಲಸ ಮಾಡುವುದರಿಂದ ಕೇವಲ 3 ವಾರದಲ್ಲಿ ಏನಾಗುತ್ತದೆ ಎಂದು ನೋಡಿ. ಇದೊಂದು ಶಕ್ತಿಶಾಲಿ ಮತ್ತು ಸರಳ ಪರಿಹಾರವಾಗಿದೆ. ಏನು ಮಾಡಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಅದಕ್ಕಿಂತ ಮುಂಚೆ ನೀವು ಶ್ರೀ ಮಹಾಲಕ್ಷ್ಮಿಯ ಭಕ್ತರಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಒಂದು ಮುಖ್ಯವಾದ ವಿಚಾರ, ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಉದ್ಯೋಗ, ಆರೋಗ್ಯ, ವಿದ್ಯೆ, ಹಣಕಾಸಿನ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಪ್ರೇಮ ವಿಚಾರ, ಗಂಡ ಹೆಂಡತಿ ಜಗಳ, ಹೀಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಇವರ ಹತ್ತಿರ ಸಾವಿರಾರು ಜನರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಿದ್ದಾರೆ. ಈಗಲೇ ಕರೆ ಮಾಡಿ ಗುರುಜಿ ಹತ್ರ ಮಾತನಾಡಿ. ನಾವು ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದ ಕೆಲಸಗಳನ್ನು ಮಾಡಬೇಕು. ಶುಕ್ರವಾರದ ದಿನ ಮೊದಲಿಗೆ ಮನೆಯನ್ನು ಸ್ವಚ್ಛಗೊಳಿಸಬೇಕು, ತಲೆ ಸ್ನಾನ ಮಾಡಬೇಕು. ನೀವು ಶುಕ್ರವಾರದ ದಿನ ಪದ್ಮರಂಗೋಲಿಯನ್ನು ಹಾಕಬೇಕು. ಪದ್ಮರಂಗೋಲಿ ವಿಷ್ಣುವಿನ ಪ್ರತಿರೂಪ ಎನ್ನಲಾಗುತ್ತದೆ. ವಿಷ್ಣುವಿನ ಹೃದಯದಲ್ಲಿ ಲಕ್ಷ್ಮಿ ವಾಸವಾಗಿರುತ್ತಾರೆ. ಆದ್ದರಿಂದ ಈ ರಂಗೋಲಿಯನ್ನು ಹಾಕಿ ಲಕ್ಷ್ಮೀ ದೇವಿಯನ್ನ ಆಹ್ವಾನಿಸಬೇಕು. ಇದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಅದೃಷ್ಟ ಅನ್ನುವುದು ಬರುತ್ತದೆ. ಶುಕ್ರವಾರದ ದಿನ ತುಳಸಿ ಕಟ್ಟೆಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಬೇಕು. ಹಾಗೆ ದೀಪಾರಾಧನೆಯನ್ನ ಮಾಡಿ. ದೀಪಾರಾಧನೆಯಿಂದ ಸಿರಿ ಸಂಪತ್ತು ನಿಮ್ಮದಾಗುತ್ತದೆ. ನೀವು ಶುಕ್ರವಾರದ ದಿನ ಶುಭ ಕಾರ್ಯ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತದೆ. ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನ ಕುಂಕುಮದಿಂದ ಪೂಜಿಸಿದರೆ ಸಾಲದ ಬಾಧೆ ದೂರವಾಗುತ್ತದೆ. ಕೆಂಪು ಹೂಗಳಿಂದ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಬೇಕು. ಇದರಿಂದ ಸಂಪತ್ತು ಲಭಿಸುತ್ತದೆ. ಲಕ್ಷ್ಮೀ ದೇವಿಯನ್ನ ಅರಿಶಿನ ಹೂಗಳಿಂದ ಪೂಜಿಸಿದರೆ ವಿದ್ಯೆ ಮತ್ತು ಶಾಂತಿ ಲಭಿಸುತ್ತದೆ. ನೀಲಿ ಹೂಗಳಿಂದ ಪೂಜೆ ಮಾಡಿದರೆ ಗ್ರಹ ದೋಷಗಳು ತೊಲಗಿ ಹೋಗುತ್ತದೆ. ಇಷ್ಟೆಲ್ಲ ಹೇಳಿ ಪೂಜೆಯನ್ನ ಮಾಡಿ ಲಕ್ಷ್ಮಿ ಮಂತ್ರವನ್ನ ಹೇಳಿ. ನೀವು ಈ ರೀತಿಯಾಗಿ ಮಾಡುವುದರಿಂದ ಏನೇ ಸಮಸ್ಯೆಗಳಿದ್ದರೂ, ಮನೆಯಲ್ಲಿ ಸಮಸ್ಯೆ, ಹಣ ಸಮಸ್ಯೆಗಳಿದ್ದರೂ ಖಂಡಿತ ಪರಿಹಾರವಾಗುತ್ತದೆ. ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಓಂ ಶ್ರೀ ಲಕ್ಷ್ಮೀ ಕೃಪೆ ಎಂದು ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಬಗೆಹರಿಸಲಾಗದ ಸಮಸ್ಯೆಗಳಿದ್ದರೆ ಗುರುಜಿ ಹತ್ರ ಮಾತನಾಡಿ ಫೋನಿನ ಮುಖಾಂತರವೇ ಪರಿಹಾರ ಕಂಡುಕೊಳ್ಳಿ.